ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಸಂಚೇನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೈತ ಮುಖಂಡ ಮಹಿಳೀಯಾ मेले ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಕೊನೆಗೂ ಕೊರಗಜ್ಜನ ಮಾತು ನಿಜವಾಗಿದೆ ರೈತ ಮುಖಂಡ ಮಹಿಳೀಯಾ मेले ಅತ್ಯಾಚಾರ ಆರೋಪ ಹಿನ್ನಲೆಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಸಂಚೇನಗರ ಪೊಲೀಸ್ ಠಾಣೆಯಲ್ಲಿ ಧೂರೂ ದಾಖಲಾಗಿದೆ ಸಂಚೇನಗರ ಪೊಲೀಸ್ ಠಾಣೆಯಲ್ಲಿಯೇ ಸಂತಸ್ಥೆ ದೂರನ ನೇಡಿದ್ದಾರೆ ಅತ್ಯಾಚಾರ ಕಿರುಕುಳ ಜೀವ ಬೆದರಿಕೆ ವಂಚನೆ ಸೇರಿದಂತೆ ಹಲವಾರು ಪ್ರಕರಣಗಳು ಆಗಿದೆ ಐಪಿಸಿ ಸೆಕ್ಷನ್ ಐರ ಆರು ಐದುನೂರ ನಾಲ್ಕು ಎರಡು ನೂರ ಒಂದು ಮುನ್ನೂರ ಅರವತ್ತಾರು ಮುನ್ನೂರ ಎಲ್ಲು ಹಾಗೂ ಐಟಿ ಆಕ್ಟ್ ಆಕ್ಟ್ನಡಿ ಪ್ರಕರಣ ಆಗಿದೆ ಮೂವತ್ನಾಲ್ಕು ವರ್ಷದ ಸಂತ್ರಸ್ತೆಯ ಮೆಡಿಕಲ್ ಚೆಕ್ಅಪ್ಗೆ ಪೊಲೀಸರು ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಸಮಾಜ ಸೇವಕೆಯಾಗಿರುವಂತಹ ನಾನು ಹಲವಾರು ರೈತ ಹೋರಾಟ ಹಾಗೂ ಸಾಮಾಜಿಕ ಹೋರಾಟವನ್ನ ನಡೆಸಿದ್ದೇನೆ ಇಪ್ಪತ್ತ ಎರಡರಲ್ಲಿ ನನಗೆ ವಿನಯ್ ಕುಲಕರ್ಣಿ ಅವರ ಪರಿಚಯವಾಗಿತ್ತು ನಮ್ಮ ರೈತರ ಮೂಲಕ ಅವರ ನಂಬರ್ ಅನ್ನ ಪಡೆದುಕೊಂಡಿದ್ದೇನೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಅವರ ನಿವಾಸದಲ್ಲಿಯೇ ಮೊದಲ ಭೇಟಿಯಾಗಿತ್ತು ಆ ಬಳಿಕ ಕಾಲ್ ಮೆಸೇಜ್ ವಿಡಿಯೋ ಕಾಲ್ ಮಾಡಿದ್ರು ರಾತ್ರಿ ಹನ್ನೊಂದು ಹನ್ನೆರಡರ ನಂತರವೇ ಕಾಲ್ ಮಾಡಿ ಒಬ್ಬಯ್ಯ ಕುಶಲೋಪರಿಯನ್ನ ವಿಚಾರಣೆ ಮಾಡ್ತಿದ್ರು ಆ ಬಳಿಕ ಇದು ಸರಸ ಸಂಭಾಷಣೆ ಆಗ್ತಾ ಇತ್ತು ಮಧ್ಯರಾತ್ರಿಯಲ್ಲಿ ಒಟ್ಟಾಗಿ ಸಿಗೋಣ ಅಂತ ಅವರು ಕೇಳ್ತಾ ಇದ್ರು ನಾನು ಬೇಡ ಅಂತ ಹೇಳಿದ್ರೆ ರೌಡಿ ಪಡೆಯ ಮೂಲಕ ಕರಿಯನ ಮಾಡಿಸ್ತಾ ಇದ್ರು ನಾನು ಇದ್ದಲ್ಲಿಯೇ ರೌಡಿಗಳನ್ನ ಕರೆಸ್ತಾ ಇದ್ರು ಇದೇ ಕಾರಣಕ್ಕೋಸ್ಕರ ಇಲ್ಲದೆ ಅವರ ಜೊತೆಗೆ ಸರಸು ಸಂಭಾಷಣೆಗೆ ಒಪ್ಪಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ ಎರಡರ ಮಾರ್ಚ್ ಏಪ್ರಿಲ್ನಲ್ಲಿ ವಿನಯ್ ಕುಲಕರ್ಣಿ ಬೆಳಗಾವಿಗೆ ಹೋಗಿದ್ದಾಗ ನನ್ನನ್ನ ಅಲ್ಲಿರುವಂತಹ ಸರ್ಕ್ಯೂಟ್ ಹೌಸ್ಗೆ ಬರಲು ಹೇಳಿದ್ರು ತುರ್ತು ಕೆಲಸ ಏನಾದ್ರೂ ಇರಬಹುದು ಅಂತ ಹೇಳಿ ನಾನು ಹಾವೇರಿಯಿಂದ ಬೆಳಗಾವಿಗೆ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದೆ ಬೆಳಗಾವಿ ತಲುಪಿದ ಬಳಿಕ ರಾತ್ರಿ ಏಳು ಮೂವತ್ತು ಎಂಟು ಗಂಟೆ ಆಗಿತ್ತು ರೂಮ್ ಒಳಗಡೆ ಕರೆಸಿಕೊಂಡು ನನ್ನನ್ನ ತಬ್ಕೊಂಡಿದ್ರು ಆ ವೇಳೆ ಯಾರೂ ಒಬ್ರು ಬಂದಿದ್ದರಿಂದ ನನ್ನನ್ನ ಅಲ್ಲಿಯೇ ಬಿಟ್ಟಿದ್ರು ಅಂತ ಹೇಳಿ ತುಂಬಾ ವಿಚಾರಗಳನ್ನ ದೂರಿನಲ್ಲಿ ದಾಖಲೆ ಮಾಡಿದ್ದಾರೆ ಕಳೆದ ಜುಲೈನಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ವಿನಯ್ ಕುಲಕರ್ಣಿ ತುಳುನಾಡಿನ ಆರಾಧ್ಯ ದೈವ ಕುರಗಜ್ಜನಿಗೆ ಹರಕೆಯ ಕೋಲ ಸಲ್ಲಿಸಲು ಮಂಗಳೂರಿಗೆ ಹೋಗಿದ್ರು ಆ ವೇಳೆ ಕುರಗಜ್ಜ ಮೂರು ವರ್ಷಗಳ ಕಾಲ ತುಂಬಾ ಸೂಕ್ಷ್ಮವಾಗಿ ಇರಬೇಕು ಆ ಧರ್ಮದಲ್ಲಿ ಹೋದವರನ್ನ ನಾನು ನೋಡ್ಕೊಳ್ತೇನೆ ಸಂಕಷ್ಟ ನಿವಾರಿಸಿ ಒಳ್ಳೇದು ಮಾಡ್ತೀನಿ ಅಂತ ದೈವ ಸೂಚನೆ ನೀಡಿತ್ತು ಆದ್ರೆ ಮೂರು ವರ್ಷದ ಒಳಗಾಗಿ ಹೆಣ್ಣಿನ ಕಾರಣದಿಂದ ವಿನಯ್ ಕುಲಕರ್ಣಿ ಮೇಲೆ ಈಗ ಎಫ್ಐಆರ್ ಆರ್ ಹಾಕಿದೆ ತನ್ನ ಮೇಲಿನ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ವಿನಯ್ ಕುಲಕರ್ಣಿಯವರು ನಾನು ಆಕೆಯನ್ನ ಟಚ್ ಮಾಡಿಲ್ಲ ಮಹಿಳೆಯನ್ನ ಟಚ್ ಮಾಡಿದ್ರೆ ನನ್ನ ತಾಯಿಯನ್ನ ಟಚ್ ಮಾಡಿದಂತೆ ಇವೆಲ್ಲ ನನ್ನ ವಿರುದ್ಧದ ಷಡ್ಯಂತ್ರ ಅಂತ ಹೇಳಿದ್ದಾರೆ